ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಹತ್ತಿರ ಮಾಜಿ ಶಾಸಕ ಸೈಯದ್ ಅಜ್ಜಂಪೀರ್ ಖಾದ್ರಿ ಹಾಗೂ ಸಚಿವ ಸಂತೋಷ್ ಲಾಡ್ ಅಭಿಮಾನಿ ಬಳಗದಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಹೌದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕಾಂಗ್ರೆಸ್ ಸಚಿವ ಸಂತೋಷ್ ಲಾಡ್ ಅವರಿಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ದು, ಇದನ್ನು ಖಂಡಿಸಿ ತಾಲೂಕಿನ ಮಾಜಿ ಶಾಸಕ ಸೈಯದ್ ಅಜ್ಜಂಪೀರ್ ಖಾದ್ರಿ ಹಾಗೂ ಸಂತೋಷ್ ಲಾಡ್ ಅವರ ಅಭಿಮಾನಿ ಬಳಗದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಶಾಸಕ ಸೈಯದ್ ಅಜ್ಜಂಪೀರ್ ಖಾದ್ರಿ ಬಿಜೆಪಿ ಪಕ್ಷ ಬರೀ ಇನ್ನೊಬ್ಬರ ವಿರುದ್ಧ ಹೇಳಿಕೆ ನೀಡುವ ಬದಲು ರಾಜ್ಯದಲ್ಲಿ ಪ್ರಜೆಗಳ ಏಳಿಗೆ ಬಯಸುವುದನ್ನು ಕಲೀರಿ ಅಂತ ಟೀಕಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಇವತ್ತು ಈ ಯುವ ನಾಯಕರು ಇವತ್ತು ಏನು ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಅನ್ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡಿರ್ತಕ್ಕಂತ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ಬಿ ವೈ ವಿಜೇಂದ್ರಿಗೆ ಇವತ್ತು ನಾವು ಶಿಗ್ಗಾಂವ್ ಕ್ಷೇತ್ರದಿಂದ ಅವ್ರ ಹೇಳಿಕೆಯನ್ನು ಖಂಡಿಸ್ತೇವೆ, ತೀವ್ರವಾಗಿ ಖಂಡಿಸ್ತೇವೆ, ಅವರಿಗೆ ತಿಕ್ಕಾರ ಕೂಗ್ತೇವೆ. ಇಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಅವರು ಕಳ್ಕೊಂಡಿದ್ದಾರೆ. ಅವರು ಈ ರಾಜ್ಯದ ಜನರ ಸಲುವಾಗಿ ಕೊರೋನಾ ಬಂದಿರುವ ಸಂದರ್ಭದಲ್ಲಿ ಬಡವರಿಗೆ ಕೊರೋನಾ ಬಂದಿರತಕ್ಕಂತ ರೋಗಿಗಳಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಜನತೆ ಮರೆಯೋದಿಲ್ಲ. ಹಾಗಾಗಿ ಇವತ್ತು ಏನು ಬಿ ವೈ ವಿಜೇಂದ್ರ ಏನು ತಮ್ಮ ಹೇಳಿಕೆ ವಾಪಸ್ ಪಡಿಬೇಕು, ಬೇಷರ್ತ್ ಕ್ಷಮೆ ಕೋರಬೇಕು. ನಿಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತಳೆದಿಲ್ಲ. ಸಂತೋಷ್ ಲಾಡರ ಅನುಭವ ನಿಮ್ಮ ಮುಂದೆ ಏನಿಲ್ಲ, ನೀವು ಈಗ ಕಲಿತಾ ಇದ್ದೀರಿ, ನೀವಿನ್ನು ಕಲಿಯೋ ಬಾಳಿದೆ, ತಿಳ್ಕೋಬೇಕು. ನೀವು ಪಾಠ ಕಲ್ಕೋಬೇಕು. ನಿಮ್ಮ ಮಾತು ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಚಿಕಿತ್ಸೆ ಇರಂಗಿರ್ಬೇಕು. ಆದ್ಬಿಟ್ಟು ನೀವು ಇಂಥ ಅನ್ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡೋದ್ರಿಂದ ನಿಮಗೆ ಈ ರಾಜ್ಯದ ಜನ ಎಂದಿಗೂ ಒಪ್ಪೋದಿಲ್ಲ. ನೀವು ಕಂಡಿರ್ತಕ್ಕಂಥ ಕನಸು ಎಂದಿಗೂ ನನಸಾಗೋದಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳು. ಇವತ್ತು ಏನು ಬಿಜೆಪಿ ಪಕ್ಷ ಮನಸ್ಸೊಡೆಯುವಂಥದ್ದು, ಜನರ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು, ಇಂಥ ಮಾತನ್ನು ಮಾತನಾಡಿ ನಿಮ್ಮಿಂದ ನಾವು ಕೂಡ ಬಹಳ ನಿರೀಕ್ಷೆ ಇಟ್ಟಿದ್ದೀವಿ. ರಾಜ್ಯದ ಜನ ಒಬ್ಬ ಯುವಕರದಾರಪ್ಪ ಬೆಳೀಲಿ ಅನ್ನುವಂಥದ್ದು. ಆದರೆ ನೀವು ಇಂಥ ಹೇಳಿಕೆ ಕೊಡುವಂಥದ್ದು, ನೀವು ಇಂಥ ಮಾತಾಡುವಂಥದ್ದು ನಿಮ್ಮ ಏನು ಆ ಹುದ್ದೆಗೆ ಘನತೆ ಗೌರವ ತರೋದಿಲ್ಲ. ನೀವು ಆ ಹುದ್ದೆಗೆ ಗೌರವ ಅನ್ನುವಂಥದ್ದು ಇವತ್ತು ತೆಗೆದು ಹೋಗ್ತೀರಿ, ಆ ಗೌರವಕ್ಕೆ ಧಕ್ಕೆ ತಂದಿರಿ. ನೀವು ತಕ್ಷಣ ಆ ಹುದ್ದೆ ಬಿಟ್ಟರೆ ಅಡ್ಡಿಲ್ಲ, ಹೌದಲ್ರಿ, ಬಿಡ್ಬೇಕಲ್ಲ ಅವರು ಆ ಹುದ್ದೆಯಿಂದ ಸರಿಬೇಕು. ಯಾಕಂದ್ರೆ ಈಶ್ವರಪ್ಪನವ್ರು ಈಗಾಗಲೇ ಹೇಳಕತ್ತಾರ ನಿಮ್ಗೆ ಇಳಿಸೋ ಮಟ್ಟ ಬಿಡಂಗಿಲ್ಲ ಅಂತೇಳಿ. ಅದಕ್ಕೆ ನೀವು ಇಂಥ ಮಾತನಾಡಿದರೆ ಅದು ಶೋಭೆ ತರೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾನೆ ಬಂಧುಗಳೇ. ಇವತ್ತು ಬಿ ವೈ ವಿಜೇಂದ್ರ ಈ ರಾಜ್ಯಕ್ಕೆ ಅವರಿಂದ ಏನು ನಿರೀಕ್ಷೆ ಪಡುವಂಥದ್ದಲ್ಲ, ಈ ರಾಜ್ಯಕ್ಕೆ ಅವರೊಬ್ಬ ದುರಂತ ನಾಯಕ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂಧುಗಳೇ. ಹಾಗಾಗಿ ಇವತ್ತೇನು ಬಿ ವೈ ವಿಜೇಂದ್ರ ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ. ಅವರು ಮಾತಾಡುವಾಗ ಎಲ್ಲ ಕಡೆ ದೃಷ್ಟಿ ಇಟ್ಕೊಂಡು ನಾ ಏನು ಮಾತಾಡ್ತಿದ್ದೀನಿ, ನಾನು ನನಗೆ ಯಾವ ಥರ ಮಾತಾಡಬೇಕನ್ನೋಂಥದ್ದು ತಿಳ್ಕೋಬೇಕು, ಕಲಿಬೇಕು. ಇವತ್ತು ಆ ಕಲಿತ